ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ಗೆ ಅಂತಾನೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಮನಸ್ಥಿತಿಗಳನ್ನು ನಾವೇನಾದರೂ ಒಂದು ವೇಳೆ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಮನಿ ಸೇವಿಂಗ್ ಅನ್ನೋದನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಬಿಡಬೇಕಾಗಿರುವಂತಹ ಕೆಟ್ಟ ಅಭ್ಯಾಸಗಳೇನು, ಸೇರಿಸ್ಕೋಬೇಕಾಗಿರುವಂತಹ ಒಳ್ಳೆಯ ಅಭ್ಯಾಸಗಳೇನು ಅನ್ನೋದನ್ನು ನೋಡೋಣ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಮನಿ ಸೇವಿಂಗ್ ಮಾಡಬೇಕು ಅಂತ ಫಸ್ಟ್ ಒಂದು ಒಳ್ಳೆ ಮೋಟಿವೇಟಿಂದ ದುಡ್ಡು ಕೂಡಿಡಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಆಗಿ ಅಷ್ಟೊಂದು ಚುರುಕಾಗಿರ್ತಾರೆ, ದುಡ್ಡು ಕೂಡಿಕ್ಕೋದ್ರಲ್ಲಿ ಅಷ್ಟೊಂದು ಮನದಟ್ಟಾಗಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಕೆಲವೊಂದು ರೂಢಿಗಳೇನು ಮಾಡ್ತವೆ, ಈ ದುಡ್ಡನ್ನು ಬಂದು ಸೇವ್ ಮಾಡೋದಕ್ಕೆ ಬಿಡದೇ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಏನು ಹೇಳೋದು ಅಂದರೆ ತುಂದುವೆಚ್ಚ ಮಾಡೋದಕ್ಕೆ ಮನಸ್ಸು ಅನ್ನೋದು ಆ ರೀತಿ ಹೋಗುತ್ತೆ. ಹಾಗಾದರೆ ಆ ಥರ ರೂಢಿ ಮಾಡ್ಕೊಂಬಂದಿರೋ ವಿಷಯಗಳನ್ನು ಯಾವ ರೀತಿ ಬಿಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಬಂದು ನೀವೇನಾದರೂ ಒಂದು ವೇಳೆ ದುಡ್ಡನ್ನು ಕೂಡಿಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರಿ ಅಂತಂದರೆ ನಿಮ್ಮ ವೇಸ್ಟ್ ಖರ್ಚುಗಳು ಯಾವುದು ಅಂತ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ವೇಸ್ಟ್ ಖರ್ಚುಗಳು ಏನು ಅಂತ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳೋವಾಗ ಅದೇನಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನೀವು ವೇಸ್ಟ್ ಅಂದರೆ ದುಡ್ಡನ್ನು ದುಂದುವೆಚ್ಚವಾಗಿ ಮಾಡುವಂಥ ವಿಷಯಗಳನ್ನು ಬಿಡ್ತೀರಾ. ಈಗ ಮೊದಲನೇದಾಗಿ ಬಂದು ನೀವು ಜಾಸ್ತಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಮಾಡುವಂಥವ್ರಾಗಿದ್ರಿ ಅಂದ್ಕೊಳ್ಳಿ. ಈಗ ಹೊಸದಾಗಿ ಯಾವುದೋ ಒಂದು ಸ್ಲಿಪ್ಪರ್ ಬಂತು, ಬ್ರ್ಯಾಂಡೆಡ್ ಸ್ಲಿಪ್ಪರ್ ಬಂತು, ನಾನು ಅದನ್ನು ಕೂಡಿಡಬೇಕು, ನಾನು ಅದನ್ನು ಎತ್ತಿಟ್ಕೋಬೇಕು, ನಾನು ಎಲ್ಲರೂ ತೊಗೊಂಡಿದ್ದಾರೆ ನಾನು ತೊಗೊಂಡು ಹಾಕೋಬೇಕು ಅನ್ನೋ ಅಭ್ಯಾಸ ಇದ್ದರೆ ಅದ್ರ ಕಡೆ ಒಂಚೂರು ಗಮನ. ಸೊ ತಿಂಗಳಿಗೆ ಒಂದೊಂದು ಜೊತೆ ಚಪ್ಪಲಿ ತೊಗೊಳ್ಳೋ ಬುದ್ಧಿ ಇತ್ತು ಅಂತಂದರೆ ಅದನ್ನು 3 ತಿಂಗಳಿಗೊಮ್ಮೆ ಆ ರೀತಿ ಮಾಡ್ಕೊಳ್ಳಿ. ಯಾಕಂದರೆ ರೂಢಿಗಳು, ಕೆಲ ರೂಢಿಗಳು ಬಂದು ಸಾಮಾನ್ಯವಾಗಿ ಫಸ್ಟಾಗೆ ಹೋಗಲ್ಲ, 3 ಮಂತ್ಸ್ 6 ಮಂತ್ಸ್ ಈ ರೀತಿ ಟೈಮ್ ತೊಗೊಳುತ್ತೆ. ಸೊ 3 ಮಂತ್ಸ್ 1 ಆ ರೀತಿ ತೊಗೊಳ್ಳೋದನ್ನ ಇದು ಮಾಡ್ಕೊಳ್ಳಿ. ಯಾಕಂದರೆ ನಿಮಗೂ ಅಷ್ಟೊಂದು ಬೇಜಾರಾಗಲ್ಲ, ದುಡ್ಡನ್ನು ಸೇವ್ ಮಾಡ್ದಂಗೆ ಆಗುತ್ತೆ. ಎರಡನೇ ಟಿಪ್ ಬಂದು ಜಾಸ್ತಿ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ತೀರಾ ಅಂತಂದರೆ, ಈಗ ಕ್ರೆಡಿಟ್ ಕಾರ್ಡ್ ಯಾವುದೋ ಒಂದು 50,000 ರೂಪಾಯಿ ಲಿಮಿಟ್ ಇದೆ, ಇಲ್ಲಾಂದರೆ ಒಂದು 20,000 ಲಿಮಿಟ್ ಇದೆ ಅಂತಂದರೆ ಕ್ರೆಡಿಟ್ ಕಾರ್ಡಲ್ಲೇ ದುಡ್ಡಿದೆ ಅಲ್ಲ ಬಿಡು ತೊಗೊಳ್ಳೋಣ ಅಂತೇಳಿ ಸ್ವೈಪ್ ಮಾಡೋದು, ಪದೇ ಪದೇ ಹೊರಗಡೆ ಹೋಗುವಾಗ ಕ್ರೆಡಿಟ್ ಕಾರ್ಡ್ಸನ್ನು ಬಂದು ಎತ್ಕೊಂಡು ಹೋಗೋದು. ಸೊ ಇದನ್ನು ಬಂದು ತಪ್ಪಿಸಿ ಆದಷ್ಟು ಮನೆಯಿಂದ ಹೊರಗೆ ಹೋಗೋವಾಗ್ಲೇ ಪರ್ಸಲ್ಲಿ ಇಷ್ಟೇ ದುಡ್ಡು ಇಟ್ಕೋಬೇಕು, ಇಷ್ಟೇ ನಾನು ಖರ್ಚು ಮಾಡಬೇಕು ಅಂತ ಅಂದ್ಕೊಳ್ಳಿ. ಇಲ್ಲ ಬ್ಯಾಲೆನ್ಸಲ್ಲಿ ಇಷ್ಟೇ ಇಟ್ಕೋಬೇಕು, ಇಷ್ಟೇ ಖರ್ಚು ಮಾಡಬೇಕು ಅಂತ ಅಂದ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ಸನ್ನು ಆದಷ್ಟು ಅಂದರೆ ಎತ್ಕೊಂಡು ಹೋಗೋದನ್ನು ಸ್ವಲ್ಪ ತಗ್ಗಿಸಿ, ಒಂದು ವೇಳೆ ಎತ್ಕೊಂಡು ಹೋದ್ರೂ ಮನದಟ್ಟು ಮಾಡ್ಕೊಳ್ಳಿ, ಮನೇಲಿ ನಾನು ಈ ರೀತಿ ಅಂದ್ಕೊಂಡಿದ್ದೀನಿ, ನಾನು ಜಾಸ್ತಿ ಏನು ತೊಗೋಬಾರ್ದು ಅಂತ. ಯಾಕಂದರೆ ತುಂಬ ಜನರಿಗೆ ಭಾನುವಾರ, ಈ ಶನಿವಾರ ಭಾನುವಾರ ಬಂತು ಅಂದ್ರೆ ಮಾಲ್ಗಳು ಸುತ್ತೋದು, ಒಂಚೂರು ಹೊರಗಡೆ ಓಡಾಡ್ಕೊಂಬರೋಣ ಅನ್ನೋ ಥರ ಹೋಗೋದೆಲ್ಲನೂ ಇದ್ದೇ ಇರುತ್ತೆ, ಆ ಬುದ್ಧಿ ಇದ್ದೇ ಇರುತ್ತೆ, ಅಭ್ಯಾಸ ಇರುತ್ತೆ, ಮನೇಲಿ ಇದು ಬೋರ್ ಆಗುತ್ತೆ, ಇಲ್ಲ ವರ್ಕಿಂಗ್ ಪ್ರೆಷರಲ್ಲಿ ಹೊರಗಡೆ ಹೋಗಿ ಹೋಗ್ತಾರೆ. ಬಟ್ ಖರ್ಚಲ್ಲಿ ಒಂದು ಸ್ವಲ್ಪ ನಿಯಮಿತ ವಿಷಯಗಳನ್ನು ಆ್ಯಡ್ ಮಾಡ್ಕೊಳ್ಳೋವಾಗ ಖಂಡಿತವಾಗ್ಲೂ ದುಡ್ಡನ್ನು ಸೇವ್ ಮಾಡ್ಬೋದು. ಆದಷ್ಟು ಬ್ರ್ಯಾಂಡೆಡ್ ಆಗಿ, ತುಂಬ ಬ್ರ್ಯಾಂಡೆಡ್ ಆಗಿ ತೊಗೊಳ್ಳೋದನ್ನು ನಿಲ್ಲಿಸಿ. ಇವಾಗ ಒಂದು ಕುರ್ತಿ 2,500, ನಾನು ನೋಡಿದ್ದೀನಿ 10,000ಕ್ಕಿದೆ, 8,000ಕ್ಕಿದೆ, ಒಂದೊಂದು ಡ್ರೆಸ್ಸೇನೆ ಜಸ್ಟ್ ಒಂದು ಕುರ್ತಿನೇ ಅಷ್ಟು ರೇಟ್ ಇದೆ. ಮೊನ್ನೆ ಕೂಡ ಒಂದ್ಸತಿ ನಾವು ಮಾಲ್ಗೆ ಹೋದಾಗ ನೋಡಿದೆ ನಾನು, ಒಂದೊಂದು ಕುರ್ತಿನೇ 1,500, 2,000, 3,000, 4,000, 5,000, ಅದರಲ್ಲಿ ಏನು ಅಂಥದ್ದು ಬಟ್ಟೆ ಏನಪ್ಪ ಇದೆ ಅಂತಂದರೆ ಖಂಡಿತವಾಗ್ಲೂ ನೋಡೋದಕ್ಕೆ ಹಳೆ ಬಟ್ಟೆ ಥರನೇ ಇರುತ್ತೆ. ಸೊ ಅಲ್ಲಿರುವಂತಹ ಒಂದು ಅಲ್ಲಿರುವಂಥ ಜಾಗ ಅಂದರೆ ಈಗ ನೀರು ಹೊರಗಡೆ ನಾವು 1 ಲೀಟರ್ ತೊಗೊಂಡ್ರೆ ಎಷ್ಟಾಗುತ್ತೆ, 20 ರೂಪಾಯಿ ಆಗುತ್ತೆ. ಅದೇ ಏರ್ಪೋರ್ಟಲ್ಲಿ ತೊಗೊಂಡಾಗ, ಅದೇ ಮಾಲಲ್ಲಿ ತೊಗೊಂಡಾಗ. ಸೊ ಅದಿರುವಂಥ ಪ್ಲೇಸಲ್ಲಿ ಇರೋದ್ರಿಂದ ಅದಕ್ಕೆ ರೇಟು ಟ್ಯಾಕ್ಸು ಪ್ರತಿಯೊಂದು ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೆ ಅಂತ ನೀವು ಕಾಸ್ಟ್ಲಿಯಾಗಿ ತೊಗೋಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿ ನೀವು ತೊಗೊಳ್ಳೋದು ಬಂದು ಒಳ್ಳೆಯದು. ಮತ್ತು ಫ್ಲಿಪ್ಕಾರ್ಟ್ ಅಮೆಝಾನ್ ಯೂಸ್ ಮಾಡೋರಾದರೆ ಇದು ಇಡ್ತಾ ಇರಲಿ. ಸೊ ಇದಕ್ಕೆ ಮೊದಲನೇ ಉದಾಹರಣೆ ನನಗೆ ನಾನೇ ಕೊಟ್ಕೋತೀನಿ. ಯಾಕಂದರೆ ಒಂದು ನನಗೆ 2016ಇಂದನೇ ಫ್ಲಿಪ್ಕಾರ್ಟ್ ಅನ್ನೋದೆಲ್ಲ ಗೊತ್ತಾಗಿದ್ದು, 2016 17 ಸಮಥಿಂಗ್ ಅನ್ಸುತ್ತೆ, ಆವಾಗಲೇ ಈ ಶಾಪಿಂಗ್ ಆ್ಯಪ್ಸ್ ಆನ್ಲೈನ್ ಆ್ಯಪ್ಸ್ ಎಲ್ಲ ನಾನು ಬರೋಕ್ಕೆ ಶುರು ಆಗಿದ್ದು. ಸೊ ಫ್ಲಿಪ್ಕಾರ್ಟಲ್ಲೂ ಇಂಥದ್ದು ಸಿಗುತ್ತಾ ಈ ಥರ ಅನ್ನೋದಕ್ಕೆ ಯಾರೂ ನಾನು ಹೇಳ್ಕೊಟ್ಟಿಲ್ಲ, ಬಟ್ ನಾನು ಅದನ್ನು ಅಡ್ವರ್ಟೈಸಲ್ಲಿ ನೋಡೋವಾಗ ಸೊ ತೊಗೋಬೋದು ಅನ್ನೋ ಥರ ನಾನು ಆರ್ಡ್ರ್ ಮಾಡೋಕ್ಕೆ ಶುರು ಆದೆ. ಏನೋ ಒಂಥರ ಅದೇ ಚಾಳಿ ಆಗಿಬಿಡ್ತು. ಪದೇ ಪದೇ ಬಟ್ಟೆಗಳು, ಮಕ್ಕಳಿಗೆ ಬಟ್ಟೆಗಳು, ಮಕ್ಕಳಿಗೆ ಡ್ರೆಸ್ಗಳು ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಅದರಲ್ಲಿ ಲೈಟಿಂಗ್ ಎಲ್ಲ ಹಾಕಿ, ಬಟ್ ಮನೆಗೆ ತರಿಸ್ಕೊಂಡ ಮೇಲೆ ಗೊತ್ತು ಅದು ಎಷ್ಟರ ಮಟ್ಟಿಗೆ ಕಚಡವಾಗಿರುತ್ತೆ, ಎಷ್ಟರ ಮಟ್ಟಿಗೆ ಓಲ್ಡ್ ಬಟ್ಟೆಯನ್ನು ನಮಗೆ ಕಳಿಸಿರ್ತಾರೆ, ರಿಟರ್ನಿಂಗ್ ಬಟ್ಟೆಗಳು ಅಂದರೆ ಬೇರೆಯವ್ರು ಯೂಸ್ ಮಾಡಿ ಹಾಕ್ಕೊಟ್ಟಿರೋದು, ಇಲ್ಲ ತುಂಬ ಹಳೇದಂದರೆ ಹಳೆ ಬಟ್ಟೆಗಳನ್ನ ಕಳಿಸಿರ್ತಾರೆ. ಸೊ ನನ್ನ ಮಗ ಒಂದು 2 ಸಲ ಹಾಕ್ತಿದ್ದಂಗೆ ಅದು ಅರ್ಧೇ ಹೋಯಿತು, ಆ ರೀತಿ ಡ್ರೆಸ್ಗಳೆಲ್ಲನೂ ಅದರಲ್ಲಿ ಸಿಗ್ತಾ ಇತ್ತು. ಸೊ ಗೊತ್ತಿರಲಿಲ್ಲ ಎಂಥದ್ದು ತೊಗೋಬೇಕು. ಇವಾಗ ತೊಗೊಳ್ಳಲ್ಲ ಅಂತಲ್ಲ, ತೊಗೊಳ್ತೀನಿ, ಬಟ್ ನೋಡಿ ಮೊದಲ ಥರ ಅಷ್ಟೊಂದಾಗಿ ನಾನು ಹೇಗಂದರೆ ಹಾಗೆ ಮಾಡೋ ಥರ ಮಾಡಲ್ಲ. ಇವಾಗ ತುಂಬ ಹಿತವಾಗಿ ಇವಾಗ ಯೋಚನೆ ಮಾಡಿದ್ರೆ ಇವಾಗ ಮಾಡುವಂತಹ ಖರ್ಚಿಗೂ ಒಂದು 6-7 ವರ್ಷಕ್ಕೆ ಮುಂಚೆ ನಾನು ಮಾಡ್ತಾ ಇರೋ ಖರ್ಚುಗಳಿಗೆ ಹೋಲಿಸ್ಕೊಂಡ್ರೆ ಈಗ ತೀರಾ ಒಂದು 60-70 ಭಾಗ ಕಮ್ಮಿ ಆಗಿದೆ ಖರ್ಚು ನನಗೆ.
ಸೊ ಮಂತ್ಲಿ ಮಾಡಿದ್ರೆ ಒಂದು 40% ಅಷ್ಟು ನಾನು ಖರ್ಚು ಮಾಡ್ತೀನಿ. ಆಗ 100% ಮಾಡ್ತಿದ್ದೆ. ಒಂದು ತಿಂಗಳಿಗೆ 2,000 ರೂಪಾಯಿಗೆ 3,000 ರೂಪಾಯಿಗೆ ಆರ್ಡರ್ ಹಾಕೋದು, ಸುಮ್ ಸುಮ್ನೆ ಸೀರೆಗಳನ್ನ ತಗೊಳ್ಳೋದು, ಅದು ಮನೆಗೆ ಬರೋದೇ ಏನೋ ಒಂದು ಆಗ್ತಾ ಇತ್ತು, ತಿರುಗಿ ಅದಕ್ಕೊಂದು ರಿಟರ್ನು. ಸೊ ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಖರ್ಚುಗಳು, ವೇಸ್ಟ್ ಖರ್ಚುಗಳನ್ನ ಮಾಡಿದ್ದೀನಿ. ಆ ಸ್ಯಾರಿನ ಹಾಕೊಂಡ ಅಂತ ಕೇಳಿದ್ರೆ ಒಂದು ಸ್ಯಾರಿ ಹಾಕೊಂಡೆ, ಇನ್ನೊಂದು ಸ್ಯಾರಿ ಹಾಕೊಂಡು ಎಷ್ಟು ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ, ಇನ್ನೊಂದು ಸ್ಯಾರಿ ಹಾಕೊಳ್ಳೇ ಇಲ್ಲ. ಈ ರೀತಿ ಎಲ್ಲನೂ ಬಟ್ಟೆಗಳು ಬಂದಿದ್ದಾವೆ. ಈ ಥರ ನಾನು ಖರ್ಚು ಮಾಡಿದ್ದೀನಿ. ಸೊ ಆನ್ಲೈನ್ ನೀವು ಏನು ಆ್ಯಪ್ ಯೂಸ್ ಮಾಡ್ತೀರಾ, ಸೊ ನೋಡಿ ಮಾಡಿ, ಕಡಿಮೆ ಆಗಿ ಮಾಡಿ, ಆದಷ್ಟು ನಿಮಗೆ ಸೇವಿಂಗ್ ಆಗೋ ಥರ ಖರ್ಚುಗಳನ್ನು ಮಾಡಿಕೊಂಡ್ರೆ ಅದು ಬಂದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ನಮಗೊಂದು ಅಮೇಝಿಂಗ್ ಆ್ಯಪ್ಸ್ ಅವು. ಸೊ ಮನೇಲೇ ಕೂತ್ಕೊಂಡು ಶಾಪಿಂಗ್ ಮಾಡೋದು ಒಂದು ಒಳ್ಳೆ ಪ್ರಾಡಕ್ಟ್ಸ್ ಕೆಲವು ಟೈಮ್ ಬರುತ್ತೆ, ಗ್ರಾಸರೀಸ್ ಅಂತೂ ಕರೆಕ್ಟಾಗಿ ಬರುತ್ತೆ. ಆದರೆ ಕೆಲವೊಂದು ಬ್ರ್ಯಾಂಡೆಡ್ ಅಂತ ಹೋಗುವಾಗ ಸೈಜ್ ವೇರಿಯೇಷನ್ ಬರುತ್ತೆ, ಕೆಲವು ಟೈಮ್ ರಿಟರ್ನಿಂಗ್ ಇರಲ್ಲ, ಕೆಲವು ಟೈಮ್ ರೀಪ್ಲೇಸ್ಮೆಂಟ್ ಗೊತ್ತೇ ಇರಲ್ಲ. 10 ಡೇಸ್ ಇರುತ್ತೆ ನಮ್ಗೆ, ಅದು ಮನೆಗೆ ಬಂದು ನಾವು ಒಂದು ಪಕ್ಕಕ್ಕೆ ಹಾಕಿಟ್ಟೆ 10-15 ದಿವಸ ಆಗಿರುತ್ತೆ, ಅದನ್ನ ಓಪನ್ ಮಾಡೋಕ್ಕೆ ಟೈಮ್ ಇರಲ್ಲ, ಆಮೇಲೆ ರಿಟರ್ನ್ಗೆ ಹೋದರೆ ಅದು ರಿಟರ್ನ್ ತಗೊಳ್ಳಲ್ಲ. ಈ ರೀತಿ ಎಲ್ಲ ವಿಷಯಗಳು ನಡೆಯುತ್ತೆ. ಸೊ ಸ್ವಲ್ಪ ಕ್ಲೆವರ್ ಆಗಿ ಖರ್ಚು ಮಾಡುವಾಗ ಒಂದು ಸ್ವಲ್ಪ ಕ್ಲೆವರ್ ಆಗಿ ಏನು ನನಗೆ ಕ್ಯಾಶ್ ಬ್ಯಾಕ್ ಬರುತ್ತಾ, ಸೊ ಇದು ತೊಗೊಂಡ್ರೆ ನನಗೆ ಒಳ್ಳೇದಾ. ಸೊ ಕಾರ್ಟಲ್ಲಿ ಹಾಕಲಿಕ್ಕೆ ಫಸ್ಟ್ ಬಂದು ಕಾರ್ಟಲ್ಲಿ ಹಾಕಿಡೋದು ಬಂದು ರೂಢಿ ಮಾಡ್ಕೋಬೇಕು. ನಾನೇನು ಮಾಡ್ತೀನಿ ಅಂದರೆ, ಏನೋ ಒಂದು ಸ್ಟ್ರೆಸ್ಸು, ಈ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದರೆ ಕೆಲವು ಟೈಮ್ ಸ್ಟ್ರೆಸ್ ಆದಾಗ ಈ ಅಮೆಝಾನೋ ಫ್ಲಿಪ್ಕಾರ್ಟೋ ಮೀಶೋನೋ ಓಪನ್ ಮಾಡಿ ಏನೋ ಒಂದು ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ ನಾನು ಹಾಗೆ ಮಾಡ್ತೀನಿ. ತುಂಬ ಜನನೂ ಆ ಥರ ಮಾಡ್ತೀರಂತ ಕಮೆಂಟ್ ಕೂಡ ಮಾಡಿದ್ದೀರ. ನಾನು ತುಂಬ ನಾನು ಬಂದು ತುಂಬಾ ಶಾಪ್ ಮಾಡ್ತೀನಿ, ಆನ್ಲೈನಲ್ಲಿ ತುಂಬ ತಗೋತೀನಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಎಲ್ಲ ಒಂದೊಂದೇ ನೋಡೋವಾಗ ಏನು ಮಾಡೋದು, ಈ ಚೆನ್ನಾಗಿದೆ ತಗೊಳ್ಳೋಣ, ತಗೊಂಡ್ರೆ ಏನೋ ಒಂಥರ ಆ ಟೈಮ್ಗೆ ಒಂದು ಹ್ಯಾಪಿನೆಸ್ಸು, ಆ ಟೈಮಲ್ಲಿ ಒಂಥರ ಖುಷಿ, ಸೊ ಬಟ್ಟೆ ತಗೊಳ್ಳೋಣ, ಹಬ್ಬಕ್ಕೆ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಹಾಗಾಗಿ ತಗೊಂಬಿಡೋದು. ಸೊ ಆ ಥರ ಮಾಡಿದೆ. ಕಾರ್ಟಲ್ಲಿ ಹಾಕಿಕೆ, ಎಲ್ಲ ಕಾರ್ಟಲ್ಲಿ ಹಾಕಿಟ್ಟು ಏನಾಗುತ್ತೆ, ನೆಕ್ಸ್ಟ್ ಡೇ ಇಲ್ಲ ಅಂದರೆ ಒಂದು 2-3 ಅವರ್ಸ್ ಬಿಟ್ಟು ಮತ್ತೆ ಅದೇ ಆನ್ಲೈನ್ ಹ್ಯಾಪ್ಗೆ ಹೋಗಿ ನೋಡಿ ಅದನ್ನು, ನಿಮ್ಗೆ ಅದು ಬೇಕಾಗುತ್ತಾ ಬೇಡವಾ ಅನ್ನೋದು ನಿಮ್ಗೆ ಅವಾಗೆ ಅರ್ಥ ಆಗುತ್ತೆ. ಸೊ ಕೆಲವು ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡಿಟ್ಟಿರೋದು ನಮ್ಗೆ ಅವಶ್ಯಕತೆಯೇ ಇಲ್ಲ, ಇದನ್ನ ಹೋಗಿ ತಗೊಳಕ್ಕೆ ಹೋದ್ನ ನಾನು ಅನ್ನೋ ಅಷ್ಟು ಮಟ್ಟಿಗೆ ಮನಸ್ಸು ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಕೂಡ ಸುಮಾರು ದುಡ್ಡನ್ನು ನಾವು ಉಳಿಸ್ಬೋದು. ಸೊ ನಾನು ಬಂದು ಸುಮಾರು ವಿಷಯಗಳನ್ನ ಕಾರ್ಟಲ್ಲಿ ಹಾಕಿಡ್ತೀನಿ, ಆಮೇಲೆ ಒಂದು 2-3 ದಿವಸ ಬಿಟ್ಟು ಅದರೊಳಗಡೆ ಹೋಗಿ ಮತ್ತೆ ಯಾವ್ದು ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ತಗೊಳ್ತೀನಿ. ಆ ಟೈಮ್ಗೆ ಏನೋ ಒಂದು ಖುಷಿಗೆ, ಆ ಟೈಮ್ಗೆ ಏನೋ ಒಂದು ಬೇಜಾರಿಗೆ, ಯಾವತ್ತೇ ಆಗಲಿ ತುಂಬ ಖುಷಿಗೂ ತುಂಬ ಬೇಜಾರಿದ್ದಾಗಲೂ ಶಾಪಿಂಗ್ ಮಾಡಲೇಬಾರ್ದು, ಅದು ನಮಗೆ ಬುದ್ಧಿಯನ್ನು ಮಂದಗೊಳಿಸುತ್ತೆ, ಚುರುಕುಗೊಳಿಸಲ್ಲ. ಸೊ ನಾವು ಕರೆಕ್ಟಾಗಿ ಕ್ಲಾರಿಟಿ ಇರುವಂಥ ಮೈಂಡ್ ಇರುವಾಗ ನಾವು ಶಾಪಿಂಗನ್ನು ಮಾಡಬೇಕು. ಸೊ ಇದು ಆನ್ಲೈನ್ ಶಾಪಿಂಗಲ್ಲಿ ನಡೆಯುವಂಥ ಕೆಲವೊಂದು ವಿಷಯಗಳು. ಮತ್ತು ಕೆಲವೊಂದು ಬಂದು ತುಂಬ ಕಡಿಮೆ ರೇಟು ಅಂತ ಹೇಳಿ ತೊಗೊತೀರಾ, ಸಿಕ್ಕಾಪಟ್ಟೆ ಅದರಲ್ಲಿ ಏನು ಹೇಳೋದು, ಈ ಫುಟ್ಬಾಲಲ್ಲೆಲ್ಲ ಮಾರ್ತಿರ್ತಾರಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಏನು ಹೇಳೋದು ವೇಸ್ಟ್ ಪ್ರಾಡಕ್ಟ್ ಆಗಿರುತ್ತೆ, ತೊಗೊಳಕ್ಕೆ ಹೋಗಬೇಡಿ. ಈಗ ಫುಟ್ಪಾತಲ್ಲಿ ಒಂದು 100 ರೂಪಾಯಿಗೆ ನಾವು ತಗೋತೀವಿ ಅಂದರೆ ಇದರಲ್ಲಿ 120 ಅಥವಾ 150 ಹಾಕಿರ್ತಾರೆ. ಅಟ್ಲೀಸ್ಟ್ ಅಲ್ಲಾದರೂ ಒಂದು ಬ್ಯಾರ್ಗಿನ್ ಮಾಡಿನೋ, ಇಲ್ಲಾಂದರೆ ಅಲ್ಲಾದರೂ ಸರಿ ಇಲ್ಲಾಂದರೆ ವಾಪಸ್ ಕೊಡೋದು ಮಾಡ್ಬೋದು, ಮುಟ್ಟಿ ನೋಡ್ಬೋದು. ಕೆಲವು ಟೈಮಲ್ಲಿ ಆನ್ಲೈನಲ್ಲಿ ಮುಟ್ಟಕ್ಕಾಗಲ್ಲ, ಏನೂ ಇಲ್ಲ, ಕಮ್ಮಿ ರೇಟು ಅಂತ ತೊಗೋತೀವಿ, ವೇಸ್ಟ್ ಪ್ರಾಡಕ್ಟಾಗಿ ಮನೆಗೆ ಬಂದು ಸೇರುತ್ತೆ. ನಮ್ಮ ಕಣ್ಮುಂದೆ ಎಷ್ಟೊಂದು ವಿಷಯಗಳು ವೇಸ್ಟಾಗಿ ನಮಗಿರತ್ತೋ ಅದೇ ಥರನೇ ಆನ್ಲೈನಲ್ಲೂ ಇರುತ್ತೆ. ಸೊ ಅದನ್ನೆಲ್ಲ ಬೈ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿ ಮಾಡಬೇಕಾಗತ್ತೆ. ಆಮೇಲೆ ಬಂದು ಬಟ್ಟೆ ತೊಗೋಬೇಕು ಅಂತಂದರೆ 6 ಮಂತ್ಸ್ ಒನ್ಸ್ ಇಲ್ಲ 4th ಮಂತ್ ಒನ್ಸ್ ಬಂದು ನೀವು ಅದನ್ನು ರೂಢಿ ಮಾಡ್ಕೊಳ್ಳಿ. ತಿಂಗಳು ತಿಂಗಳು ಬಟ್ಟೆ ತೊಗೊಳ್ಳೋದು ಬೇಡ. ಆ ಥರ ಮಾಡುವಾಗ ನಮ್ಗೆ ಎಷ್ಟೋ ದುಡ್ಡುಗಳು ಬಂದು ಉಳಿತವೆ. ಈಗ ನೀವು ಒಂದು 4-5 ಸಾವಿರ ಒಂದು ಸತಿ ಬಟ್ಟೆ ಖರ್ಚು ಮಾಡ್ತೀರಾ ಅಂತಂದರೆ ತಿಂಗಳು ತಿಂಗಳು ಮಾಡೋದಕ್ಕಿಂತ, 2 ತಿಂಗಳಿಗೆ ಒಂದು ಸತಿ ಮಾಡೋದಕ್ಕಿಂತ 4 ತಿಂಗಳಿಗೆ 5 ತಿಂಗಳಿಗೆ ಮಾಡ್ಕೊಳ್ಳಿ. ಇರೋ ಡ್ರೆಸ್ಗಳನ್ನೇ ಆದಷ್ಟು ನೀಟಾಗಿ ವಾಶ್ ಮಾಡಿಕೊಂಡು ಐರನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಸೊ ತುಂಬ ಡ್ರೆಸ್ಗಳನ್ನು ತೊಗೊಂಡು ವೇಸ್ಟ್ ಮಾಡೋದು ಬೇಡ. ನಾನು ತಪ್ಪು ಮಾಡಿದ್ದೀನಿ, ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸುಮಾರು ಡ್ರೆಸ್ ಇಡೋದಕ್ಕೆ ಬಟ್ಟೆ ಜಾಗ ಇಲ್ಲದೆ ಇರೋ ಥರ ಡ್ರೆಸ್ಗಳನ್ನೆಲ್ಲ ತೊಗೊಂಡು ತುಂಬ ಜನರು ಕೊಟ್ಟು ಈ ರೀತಿ ಎಲ್ಲನೂ ಆಗಿದೆ. ಜಾಸ್ತಿ ತೊಗೊಳ್ದೆ ಆದಷ್ಟು ಇರೋ ಡ್ರೆಸ್ಗಳನ್ನೇ ಒಂದು ಸ್ವಲ್ಪ ಅದು ತುಂಬ ಹಳೇದಾಗೋವರೆಗೂ ಯೂಸ್ ಮಾಡಿ, ಆಮೇಲೆ ಬೇಕಾದರೆ ಇನ್ನೊಂದು ಡ್ರೆಸ್ಗೆ ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಒಂದು ಒಳ್ಳೆ ಡ್ರೆಸ್ಸು. ಮನೇಲಿ ಹಾಕ್ಕೊಳ್ಳೋಕ್ಕೆ ಸಿಂಪಲ್ ಡ್ರೆಸ್ಸು, ಮನೇಲಿ ಹಾಕ್ಕೊಳ್ಳೋಕ್ಕೂ ಬ್ರ್ಯಾಂಡೆಡ್, ಹೊರಗೋಗೋಕ್ಕೂ ಬ್ರ್ಯಾಂಡೆಡ್ ಅಂತಂದರೆ ಖಂಡಿತವಾಗ್ಲೂ ದುಡ್ಡನ್ನು ಕೂಡಿಡೋದು ಭಾರಿ ಕಷ್ಟ ಆಗುತ್ತೆ. ಸೊ ಅದೊಂಚೂರು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಗ್ರಾಸರೀಸ್ ಅಂತ ಬಂದಾಗ ನಿಮಗೇನು ಬೇಕು ಮೀಲ್ ಪ್ಲ್ಯಾನ್, ಅವತ್ತಿನ ವಾರ ಏನು ಬೇಕು, ಅವತ್ತಿನ ತಿಂಗಳಿಗೆ ಏನು ಬೇಕು ಅದನ್ನು ನೋಡಿ ತಗೊಳ್ಳಿ. ಕೆಟ್ಟು ಹೋಗದೆ ಇರುವಂಥ ವಸ್ತುಗಳಾಗಿದ್ದರೆ ಅಂದರೆ ಕೆಲವೊಂದು ಕಾಳುಗಳು, ಕೆಲವೊಂದು ವಿಷಯಗಳು, ಇನ್ನೊಂದು 3 ತಿಂಗಳಿರುತ್ತೆ 4 ತಿಂಗಳಿರುತ್ತೆ ಆಫರ್ ಇದೆ ಅಂದರೆ ತೊಗೊಳ್ಳಿ, ಯೂಸ್ ಮಾಡೋ ಥರ ಇದ್ದರೆ. ಎಕ್ಸ್ಪೈರಿ ಡೇಟ್ಗಳನ್ನು ನೋಡಿ ತಗೊಳ್ಳಿ. ಡಿ ಮಾರ್ಟ್ ಸೂಪರ್ ಮಾರ್ಕೆಟ್ಗೆಲ್ಲ ಹೋದಾಗ 50% ಸೇಲ್ ಅಂತೇಳಿ ಹಾಕಿರ್ತಾರೆ, ನೀವು ಅರ್ಧಕ್ಕರ್ಧ ಕಡಿಮೆ ಅಂತ ನೋಡಿದ್ರೆ ಇನ್ನೊಂದು ವಾರಕ್ಕೆ ಕೆಟ್ಟೋಗೋ ಥರ ಇರುತ್ತೆ, ಇನ್ನೊಂದು ವಾರಕ್ಕೆ ಎಕ್ಸ್ಪೈರ್ ಆಗೋ ಥರ ಇರುತ್ತೆ. ಸೊ ನೋಡಿ ತಗೊಳ್ಳಿ. ಯಾರು ಅಷ್ಟನ್ನು ಅಷ್ಟಕ್ಕೆ ನಮಗೆ ಮಾರಲ್ಲ, ಲಾಭ ಇದ್ದೇನೆ ಮಾರೋದು.
ಸೊ ನಿಮ್ಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇಡೀ ಮಾರ್ಟ್ಗೆ ಹೋಗ್ಬಿಟ್ರೆ ತಲೆನೇ ತಿರುಗ್ದಂಗೆ ಆಗುತ್ತೆ. ನಾವೇನು ತಗೋತೀವಿ, ನಾವೇನು ಎತ್ಕೋತಿದ್ದೀವಿ, ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಅಂದಟ್ಟಾಗಲ್ಲ. ಸೊ ಅದರಲ್ಲೂ ನೀವು ನೋಡ್ಬೋದು ಎಷ್ಟು ದೊಡ್ಡದು ಇದು ಅಂದರೆ, ಒಳಗಡೆ ಹೋದರೆ ಅಷ್ಟೊಂದು ಮಾರ್ಕೆಟಿಂಗ್ ಇರುತ್ತೆ. ಬಿಲ್ ಹಾಕೋ ಸಮಯದಲ್ಲಿ ಕೂಡ ಏನಾದರೂ ತಗೊಳ್ಳಿ ಅಂತ ಹೇಳಿ ಸೈಡಲ್ಲೆಲ್ಲ ಹಾಕಿಟ್ಟಿರ್ತಾರೆ. ಸೊ ಅವರ ಒಂದು ಧರ್ಮ ನಿಯಮ ಅವ್ರು ಮಾಡೇ ಮಾಡ್ತಾರೆ. ನಮ್ಮದೇನು ಮನಿ ಸೇವಿಂಗ್ ಆಗಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಪರ್ಚೇಸ್ ಮಾಡಬೇಕು ಅಂತ ಮನಸ್ಸಲ್ಲಿರಬೇಕು. ಅದು ಬಿಟ್ಟರೆ ನಾವು ಹೋಗಿದ್ನೆಲ್ಲ ಬಾಚಕ್ಕೊಳ್ಳೋದು, ಎಲ್ಲನೂ ತೊಗೊಳೋದು ಇಂಥವೆಲ್ಲ ಮಾಡಬಾರ್ದು. ಅದು ತಪ್ಪದು. ನಿಮಗೇನು ಬೇಕೋ ಅದು ಲಿಸ್ಟ್ ಮಾಡ್ಕೊಂಡು ಎತ್ಕೊಂಡಾಗ ಲಿಸ್ಟಲ್ಲಿ ಏನಿದೆಯೋ ಅದೇ ನಾನು ತೊಗೊಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇನ್ನೂ ಆದಷ್ಟು ಏನು ಕಡಿಮೆ ಮಾಡೋಕ್ಕಾಗುತ್ತೋ ಅದನ್ನು ಕಡಿಮೆ ಮಾಡಿ ತೊಗೊಳೋದನ್ನು ರೂಢಿ ಮಾಡಿಕೊಳ್ಳಿ. ಫೆಸ್ಟಿವಲ್ ಸೀಸನ್ ಬಂತು ಅಂತ ಹೇಳಿ ಕೆಲವೊಂದು ಆಫರ್ಸ್ ಬಿಡ್ತಾರೆ. ಸೊ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ಕೆಲವೊಂದು ಸ್ಕ್ಯಾಮ್ ಇರುತ್ತೆ, ಕೆಲವೊಂದು ರಿಟರ್ನಿಂಗ್ ಇರುತ್ತೆ, ಕೆಲವೊಂದು ಯೂಸ್ಡ್ ಇರುತ್ತೆ, ಕೆಲವೊಂದು ಬಂದು ಹರಿದೋಗಿರುತ್ತೆ, ನೋಡಲ್ಲ ನಾವು ಹಬ್ಬ ಅಂತೇಳಿ ತೊಗೊತೀವಿ. ಮನೆಗೆ ಬಂದಮೇಲೆ ಅದೇನೋ ಆಗಿರುತ್ತೆ. ಸೊ ಆಮೇಲೆ ಬಂದು ಆನ್ಲೈನಲ್ಲೂ ಅಷ್ಟೇ, ಬಿಗ್ ಬಿಲಿಯನ್ ಡೇಸ್ ಆಗ್ಬೋದು, ಇಲ್ಲಾಂತಂದರೆ ಈ ಫೆಸ್ಟಿವಲ್ ಸೀಸನ್ದ ಅಂತಲೇ ಹೇಳಿ ಸುಮಾರು ಆಫರ್ಸ್ ಬಿಡ್ತಾರೆ. ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತೂ ಈ ಫೆಸ್ಟಿವಲ್ಸ್ ಟೈಮಲ್ಲಿ ತೊಗೋಬಾರ್ದು. ತುಂಬ ಯೂಸ್ಡ್ ಪ್ರಾಡಕ್ಟ್ಸ್ ಎಲ್ಲನೂ ಸೇಲ್ ಮಾಡ್ತಾರೆ. ಆವಾಗಿನ ಟೈಮ್ ಬಂದು ಏನು ಯೂಸ್ಡ್ ಆಗಿರುತ್ತೆ, ಏನು ರಿಟರ್ನಿಂಗ್ ಆಗಿರುತ್ತೆ, ಓಲ್ಡ್ ಕಲೆಕ್ಷನ್ಸ್ ಏನಿರುತ್ತೆ ಅದನ್ನೆಲ್ಲ ಆವಾಗಿನ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಬಣ್ಣ ತುಂಬಿ, ಇನ್ನೂ ಒಂದು ಸ್ವಲ್ಪ ಬ್ರೈಟ್ನೆಸ್ ತುಂಬಿ ನಮಗದನ್ನು ಒಂಥರ ನೋಡೋದಕ್ಕೇ ಅಟ್ರಾಕ್ಟಿವ್ ಆಗಿ ತೋರಿಸ್ತಾರೆ. ಬಟ್ ಅದು ತೊಗೊಂಡ್ಮೇಲೆ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ರೀತಿ ಪ್ರಾಡಕ್ಟ್ಸ್ನೆಲ್ಲ ಕೊಡ್ತಾರೆ, ನೋಡಿ ತೊಗೊಳ್ಳಿ. ಆದಷ್ಟು ಫೆಸ್ಟಿವಲ್ ಸೀಸನಲ್ಲಿ ಆನ್ಲೈನ್ ಶಾಪಿಂಗಿಂತ ಡೈರೆಕ್ಟಾಗಿ ಹೋಗಿ ಮುಟ್ಟಿ ನೋಡಿ ಅಲ್ಲೇ ಒಂದು ಟ್ರಯಲ್ ನೋಡಿ ತೊಗೊಳ್ಳೋದು ಒಳ್ಳೆಯದು. ಸೊ ಇಷ್ಟು ವಿಷಯಗಳನ್ನು ಫಾಲೋ ಮಾಡಿಕೊಳ್ಳಿ. ನೀವು ಏನು ಇವಾಗ ಒಂದು 5,000 ಖರ್ಚು ಮಾಡ್ತೀರಂದ್ರೆ ಅಟ್ಲೀಸ್ಟ್ ಒಂದು 500 ರೂಪಾಯಿದ್ರೂ ಸೇವ್ ಮಾಡಿರಬೇಕು. ಆ ರೀತಿ ಮನಸ್ಸನ್ನು ಇಟ್ಕೊಳ್ಳಿ. ಆಗ ಖರ್ಚು ಮಾಡೋದಕ್ಕೂ ಖುಷಿ ಇರುತ್ತೆ, ಸೇವ್ ಮಾಡೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮತ್ತು ನೀವೇನು ತಿಂತೀರಾ ಜಂಕ್ ಐಟಮ್ಸು, ಐಸ್ ಕ್ರೀಮ್ಸು ಅಂಥವಿಂಥವು ಕಾಸ್ಟ್ಲಿ ಐಟಮ್ಸ್ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಈ ಪಿಜ್ಜಾ ಆಗ್ಬೋದು, ಬರ್ಗರ್ಸ್ ಆಗ್ಬೋದು, ಯಾವಾಗೋ ಒಂದ್ಸತಿ ರೇರಾಗಿ ಇಟ್ಕೊಳ್ಳಿ. ಆದಷ್ಟು ಒಂದೊಳ್ಳೆ ಹೆಲ್ದಿಯಾಗಿ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಕಮ್ಮಿ ಸೀಸನಲ್ ಫ್ರೂಟ್ಸ್ ಅಂಥವನ್ನೆಲ್ಲ ತೊಗೊಳ್ಳಿ. ಸೊ ಇಂಥವೆಲ್ಲ ಮಾಡುವಾಗ ಏನಾಗುತ್ತೆ, ಸೊ ಹಣ ಬಂದು ಒಂದು ಸ್ವಲ್ಪ ಉಳ್ದಂಗೆ ಆಗುತ್ತೆ. ಕರೆಂಟ್ ವಿಷಯದಲ್ಲೂ ಅಷ್ಟೇ, ಮತ್ತು ರೀಚಾರ್ಜ್ ಮಾಡುವಂಥ ವಿಷಯದಲ್ಲೂ ಅಷ್ಟೇ. ನಾವು ಅನ್ಕೋಬೋದು ಫ್ರೀ ಕರೆಂಟ್ ಆ ಥರ ಎಲ್ಲನೂ, ಕೆಲವು ಟೈಮಲ್ಲಿ ಜಾಸ್ತಿ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಅದು ಜಾಸ್ತಿನೇ ನಮಗೆ ದುಡ್ಡು ಕಟ್ಟೋ ಥರ ಇರುತ್ತೆ. ನಾವು ಅನ್ಕೋತೀವಿ ಫ್ರೀ ಕರೆಂಟ್ ಅಂತೇಳಿ ಇರೋ ಬರೋ ಫ್ಯಾನೆಲ್ಲ ಹಾಕೋದು, ಲೈಟೆಲ್ಲ ಹಾಕೋದು, ಅವೆಲ್ಲ ಮಾಡಿ ಅದರಲ್ಲೂ ಒಂದಷ್ಟು ದುಡ್ಡು ಹಾಳಾಗುತ್ತೆ. ರೀಚಾರ್ಜ್ ಮಾಡುವಾಗಲೂ ಅಷ್ಟೇ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಯಾವ ರೀಚಾರ್ಜ್ ಒಳ್ಳೆಯದು, ಆ ರೀತಿ ಎಲ್ಲನೂ ಪ್ರತಿಯೊಂದು ವಿಷಯದಲ್ಲೂ ಸೇವ್ ಮಾಡೋದನ್ನು ಮುಂದಿಟ್ಟು ನೀವು ಖರ್ಚು ಮಾಡುವಾಗ, ಅಂದರೆ ಸೇವಿಂಗ್ಸ್ ಅನ್ನೋದನ್ನ ಮುಂದೆ ಇಟ್ಟು ಖರ್ಚು ಮಾಡೋದನ್ನ ಹಿಂದೆ ಇಡುವಾಗ ಒಂದು ಸ್ವಲ್ಪ ಮನಸ್ಸು ಬಂದು ದುಡ್ಡನ್ನು ಹಿಡಿಯೋದಕ್ಕೆ ಅಂತ ಹಿಡಿತವಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಇದೊಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಂಬಿಕೆ ಇರುವಂಥ ಪರ್ಸನ್ಸ್ಗೆ ಮಾತ್ರ ಸಹಾಯ ಮಾಡಿ. ನಂಬಿಕೆ ಇಲ್ಲದೆ ಇರೋರು, ಯಾರೋ ಈ ನೆನ್ನೆಗೆ ಮೊನ್ನೆಗೆ ಪರಿಚಯ ಆಗಿರೋರಿಗೆಲ್ಲ ಹಣ ಕೊಟ್ಟು ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ಇಷ್ಟು ಹೇಳಬೇಕು ಅಂದ್ಕೊಂಡೆ, ಯಾಕಂದರೆ ಸುಮಾರು ಜನ ಕ್ರೆಡಿಟ್ ಕಾರ್ಡ್ಸ್ ಇದೆ, ನನ್ನ ಹತ್ರ ಆನ್ಲೈನ್ ಆ್ಯಪ್ ಇದೆ, ಎಲ್ಲ ಮಾಡ್ತೀನಿ. ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಳೋದು ಮನಸ್ಸು ಅಂದರೆ ಸೇವ್ ಮಾಡೋದನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ಮುಂದೆ ಬರುವಂತಹ ಯಾವುದೋ ಒಂದು ಸಫರ್ ಆಗ್ತೀರಾ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ. ಸಫರ್ ಆಗಿರೋರು ಸಫರ್ ಆಗಿರೋದನ್ನ ನೆನೆಸ್ಕೊಳ್ಳಿ. ಸಫರ್ ಆಗದೇ ಇರೋರು ಮುಂದೆ ಕಷ್ಟ ಬಂದರೆ ಹೇಗಪ್ಪ ಅಂತ ಅಂದ್ಕೊಂಡು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಸೇವ್ ಮಾಡಿ. ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಹಣನ ಸೇವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೇವಿಂಗ್ ಮಾಡೋದು ಬಂತು ಒಂದು ರೂಢಿ ಆಗಬೇಕೇ ವಿನಃ ಯಾವುದೋ ಒಂದು ಟೈಮ್ ಮಾಡೋದು ಹಂಗಿರಬಾರ್ದು. ಈಗ ಯಾವುದೋ ಒಂದು ಟೈಮ್ ನಾವು ಯಾವುದೋ ಒಂದು ಜ್ಯೂಸ್ ಕುಡಿತೀವಿ, ಯಾವುದೋ ಒಂದು ಟೈಮ್ ನಾವು ಎಲ್ಗೋ ಹೋಗ್ತೀವಿ, ಯಾವುದೋ ಒಂದು ಟೈಮ್ ಏನೋ ತಗೋತೀವಿ, ಎಲ್ಲಿ ಯಾವಾಗೋ ತಾನೇ ಹಂಗಿರಬಾರ್ದು. ಇದು ಡೈಲಿ ನಾವು ಉಸಿರಾಡೋ ಥರನೇ ಸೇವಿಂಗ್ಸ್ ಅನ್ನೋದು ಇರಬೇಕು. 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 2 ರೂಪಾಯಿ ಪಕ್ಕಕ್ಕೆ ಎತ್ತಿಡಿ, 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 20 ರೂಪಾಯಿ ಎತ್ತಿಟ್ಕೊಳ್ಳಿ. ಇದು ನಿಮಗೆ ಫ್ಯೂಚರಲ್ಲಿ ಇನ್ನೊಬ್ರು ಮನೆಗೆ ಹೋಗಿನೋ ಇಲ್ಲ ಇನ್ನೊಬ್ರಿಗೆ ಫೋನ್ ಮಾಡಿನೋ ಕೊಡು ಅಂತ ಕೇಳುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ನಮ್ಗೆ ಅದು ತಂದು ಕೊಡಲ್ಲ. ನಾವು ಇನ್ನೊಬ್ರು ಕೊಡೋ ಥರ ಇರಬೇಕೇ ವಿನಃ ತೊಗೊಳ್ಳೋ ಥರ ಇರಬಾರ್ದು. ಸೊ ಅದಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ದುಂದು ವೆಚ್ಚನ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಯಾವ್ದನ್ನ ಉಳಿಸಿದ್ರೆ ನಮ್ಗೆ ಏನು ಉಳಿಯುತ್ತೆ, ಎಲ್ಲಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡಿ ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ತರಕಾರಿಗಳು ಅಷ್ಟೇ, ಸೀಸನಲ್ಲಿ ಏನು ಬರುತ್ತೆ, ಕಡಿಮೆ ಏನಿದೆ ಅಂಥದನ್ನೆಲ್ಲ ಚೆನ್ನಾಗಿ ಮಾಡ್ಕೊತೀನಿ. ಸ್ವಲ್ಪ ಕಾಸ್ಟ್ಲಿ ಇರೋ ರೇಟನ್ನು ಓಕೆ ಅವತ್ತಿನ ಮೀಲ್ ಪ್ಲ್ಯಾನ್ ಇದೆಯಾ, ಅವತ್ತಿನ ವಾರ ಅದನ್ನು ಮಾತ್ರ ತೊಗೊಳ್ಳಿ, ಇಲ್ವಾ
ತೊಗೊಳಕ್ಕೆ ಹೋಗ್ಬೇಡಿ, ಆ ಥರ ಮಾಡ್ಕೊಳ್ಳಿ. ಈರುಳ್ಳಿ ಕಮ್ಮಿ ಇದ್ದಾಗ ತೆಗೆದಿಟ್ಕೊಳ್ಳಿ, ಟೊಮೆಟೊ ಕಮ್ಮಿ ಇದ್ದಾಗ ತೆಗೆದಿಟ್ಕೊಳ್ಳಿ, ಜಾಸ್ತಿ ಇದ್ದಾಗ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ಈ ಥರ ಮಾಡಬೇಕೆ ವಿನಃ ಜಾಸ್ತಿ ಆದಾಗಲೂ ಜಾಸ್ತಿ ತೊಗೊಳೋದು, ಕಡಿಮೆ ಇದ್ದಾಗಲೂ ಜಾಸ್ತಿ ತೊಗೊಳ್ಳೋದು, ಇಂಥವೆಲ್ಲ ಮಾಡಿ ಅತಿ ತಿಪ್ಪೆಗೆ ಎಸೆಯೋದು ಯಾಕೆ ಬೇಕು? ಕಮ್ಮಿ ತೊಗೋಬೇಕು, ಕರೆಕ್ಟಾಗಿ ಯೂಸ್ ಮಾಡಬೇಕು, ಹಂಗಿದ್ರೆ ಮಾತ್ರ ತೊಗೊಳ್ಳಿ. ಸೊ ಗ್ರಾಸರೀಸ್ ವಿಷಯದಲ್ಲ ಎಷ್ಟೊಂದು ದುಡ್ಡು ಉಳಿಸ್ಬೋದು ಗೊತ್ತಾ? ಅದು ನಾನು ಅಮೆಝಾನಲ್ಲಿ ನಾನು ಆರ್ಡ್ರ್ ಮಾಡುವಾಗ ನನಗೆ ಗೊತ್ತಾಗುತ್ತೆ ಅದು, ಯಾಕಂದರೆ ಯಾವ್ದು ಖಾಲಿ ಆಗುತ್ತೆ ಯಾವ್ದು ಖಾಲಿ ಆಗಲ್ಲ ಅದೆಲ್ಲನೂ ಅಮೆಝಾನಲ್ಲೇ ಲಿಸ್ಟ್ ಸಿಕ್ಕತ್ತೆ ನನಗೆ. ಸೊ ಅದು ನೋಡಿ ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಥರ ನಾನು ಮಾಡ್ಕೊಳ್ತೀನಿ. ತುಂಬ ಜನ ಅಮೆಝಾನಲ್ಲಿ ಹೇಗೆ ಆರ್ಡರ್ ಮಾಡೋದು ಅಂತೆಲ್ಲ ಕೇಳ್ತೀರಾ? ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು, ಲಾಗಿನ್ ಆಗಿ ನಿಮ್ಮ ಜಿಮೇಲ್ ಐ ಡಿ ಕೊಟ್ಬಿಟ್ಟು ಲಾಗಿನ್ ಆಗಬೇಕು, ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಿಟ್ರೆ ಸಾಕು, ನಿಮ್ಗೇನು ಗ್ರಾಹಕರಿಸ್ ಬೇಕು ಅದನ್ನ ಲಿಸ್ಟ್ ಔಟ್ ಮಾಡಿಟ್ಟು ಆರ್ಡರ್ ಕೊಟ್ಟರೆ ಅದೇ ನಿಮ್ಮ ಮನೆಗೆ ಇಷ್ಟು ದಿವ್ಸಕ್ಕೆ ಬರುತ್ತೆ, ಇವಾಗ ಬರುತ್ತೆ, ಇವಾಗ ಬರ್ತಿದೆ, ಔಟ್ ಆಫ್ ಡೆಲಿವರಿ, ಪ್ರತಿಯೊಂದು ನಿಮ್ಗೆ ಅದು ಬಂದು ಅವರು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಒಂದು ಒಳ್ಳೆ ಆ್ಯಪ್ಸ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಅದು ನಮ್ಮ ಮನಿ ಸೇವಿಂಗ್ ಆಗುತ್ತೆ. ಸರಿಯಾಗಿ ಯೂಸ್ ಮಾಡಿದಿರಾ, ನಮ್ಮ ಮನಸ್ಸನ್ನು ಹಿಡಿತವಾಗಿ ಇಟ್ಕೊಳ್ಳದೆ ನಾವು ಖರ್ಚು ಮಾಡಿದ್ರಿ ಅಂತಂದರೆ ನಮ್ಮಲ್ಲಿ ಇರೋದು ಹೋಗಿ ಸಾಲ ಮಾಡಿ ಖರ್ಚು ಮಾಡೋ ಥರ ಪರಿಸ್ಥಿತಿಗಳು ಬರುತ್ತೆ. ಮನಸ್ಸನ್ನು ಆದಷ್ಟು ಹಿಡಿತದಲ್ಲಿ ಇಟ್ಕೋಬೇಕು, ತುಂದು ವೆಚ್ಚನ ಕಡಿಮೆ ಮಾಡಬೇಕು. ಇದು ನನಗೆ ಮುಖ್ಯನ, ಇವಾಗ ಇದು ನನಗೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ವೇಸ್ಟ್ ಖರ್ಚಾಗಲ್ಲ, ಮನಿ ಸೇವಿಂಗ್ ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನಾವೇನು ಬ್ರೀದ್ ಮಾಡ್ತೀವಿ ಅದೇ ಥರ ಸೇವಿಂಗ್ಸನ್ನು ನಾವು ಇಟ್ಕೋಬೇಕು ಅನ್ನೋದೇ ನನ್ನ ಮನಸ್ಸು, ಯಾವಾಗಲೂ ಅಷ್ಟೇ ಅನ್ನಿಸ್ತಾ ಇರುತ್ತೆ. ನಾನು ಫಾಲೋ ಕೂಡ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರನೇ ವೀಡಿಯೋಸ್ ಕೂಡ ಹಾಕೋದು. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನೀವು ಗೊತ್ತಿರತ್ತೆ ನಾನು ಎಷ್ಟು ಸೇವ್ ಮಾಡ್ತೀನಿ, ನಾನು ಏನು ತೊಗೊಳ್ತಾ ಇರ್ತೀನಿ ಅದೆಲ್ಲ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಸೊ ಇದೊಂದು ಇನ್ಸ್ಪೈರ್ ಆಗಿರಲಿ ಅಂತ ಅಷ್ಟೇ, ಶೋ ಆಫ್ ಅಂತೂ ಅಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ತುಂಬ ಜನ ಏನಾದರೂ ಒಂಚೂರು ಚಿಕ್ಕದಾಗ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ತೋರಿಸೋದನ್ನು ಶೋ ಆಫ್ ಅಂತೀರಾ, ಆ ರೀತಿ ಎಲ್ಲ ಶೋ ಆಫ್ ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ, ಒಂದು ಇನ್ಸ್ಪೈರ್ ಆಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.